ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘರಾಗ. ಇವತ್ತಿನ ವಿಡಿಯೋಲಿ ನಾನು ನನ್ನ ಸಣ್ಣ ಇಂಟ್ರಡಕ್ಷನ್ ಅಥವಾ ನನ್ನ ಪರಿಚಯ ನಿಮಗೆಲ್ಲ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ನನ್ನ ಹೆಸರು ಮೇಘನಾ ರಾಘವೇಂದ್ರ ಆ್ಯಂಡ್ ರಾಘವೇಂದ್ರ ಬಂದು ನನ್ನ ಹಸ್ಬೆಂಡ್. ಸೊ ಅಲ್ಲಿಂದಲೇ ನನ್ನ ಚಾನಲ್ ಹೆಸರು ಹುಟ್ಕೊಂಡಿರೋದು, ಮೇಘರಾಘ ಅಂತ. ಆ್ಯಂಡ್ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ತುಮಕೂರಲ್ಲಿ, ಆ್ಯಂಡ್ ಈಗ ಮದುವೆ ಆದಮೇಲೆ ಸೆಟಲ್ ಆಗಿರೋದು ಬೆಂಗಳೂರಲ್ಲಿ. ನನ್ನ ಪ್ರೊಫೆಷನ್ ಬಗ್ಗೆ ಹೇಳಬೇಕು ಅಂದರೆ ನಾನು ಡಾಕ್ಟರ್, MBBS ಗ್ರ್ಯಾಜುಯೇಟ್. ನಾನು ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಅ ಟೆಲ್ ಕನ್ಸಲ್ಟೆಂಟ್ ಇನ್ ಒಂದು ಹೆಲ್ತ್ ಕೇರ್ ಕಂಪ್ನಿಯಲ್ಲಿ. ಅದ್ರ ಜೊತೆಗೆ ಮನೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ನಮ್ಮದೇ ಅಲ್ಲ, ನಾನೇ ಮ್ಯಾನೇಜ್ ಮಾಡ್ಕೊತೀನಿ. ಸೊ ಅದಾದ ನಂತರ ಈಗ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ಒಂದು ಸಣ್ಣ ಆಸಕ್ತಿ ಬಂದಿದೆ. ಅಂದರೆ ನನಗೆ ಏನು ಅಭ್ಯಾಸ ಇದೆ ಅಂದರೆ, ಯೂಶ್ವಲಿ ನಾನು ಎಲ್ಲೇ ಹೋದರೂ ಅಥವಾ ಅಂದರೆ ಎಲ್ಲಾದರೂ ತಿನ್ನಕ್ಕೆ ಹೋದರೆ ಅಥವಾ ಎಲ್ಲಾದರೂ ವೆಕೇಷನ್ಗೆ ಹೋದರೆ ಅಥವಾ ನನಗೆ ಯಾರಾದರೂ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರಿದ್ದೀವಿ ಅಂದರೆ ಅದ್ರದ್ದು ಒಂದು ಮೆಮರಿ ಥರ ನಾನು ವೀಡಿಯೋ ಮಾಡ್ಕೊಳ್ಳೋದು, ಫೋಟೋಸ್ ತಕ್ಕೊಳ್ಳೋದು ಒಂದು ಅಭ್ಯಾಸ ಆಗೋಗಿದೆ. ಸೊ ಇದೇ ಅದೇ ರೀತಿ ನಾವು ರೀಸೆಂಟಾಗಿ ಸಕಲೇಶ್ಪುರದಲ್ಲಿರೋ ರೆಸಾರ್ಟ್ ಹೋಗಿದ್ವಿ, ರೊಸೆಟಾ ಬೈ ಫರ್ನ್ಸ್ ಅಂತ. ನೀವು ಅದ್ರ ವ್ಲಾಗ್ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಶೇರ್ ಮಾಡಿದ್ದೀನಿ, ಸೊ ಡೆಫಿನೆಟಾಗಿ ನೋಡಿ. ಸೊ ಆ ರೆಸಾರ್ಟಲ್ಲಿ ನಾವು ಏನು ಡಿನ್ನರ್ ಡೇಟ್ ಮಾಡ್ತಾ ಇದ್ವಿ, ನಾನು ನನ್ನ ಹಸ್ಬೆಂಡ್. ಆವಾಗ ಇದೊಂದು ಡಿಸ್ಕಷನ್ ಬಂತು, ಒಂದು ಥಾಟ್ ಬಂತು, ವೈ ನಾಟ್ ಯೂಟ್ಯೂಬ್ ಚಾನಲ್, ಬಿಕಾಸ್ ಹೆಂಗಿದ್ರೂ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಅಪ್ಲೋಡ್ ಮಾಡಿದ್ರೆ ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು, ಬಿಕಾಸ್ ನನಗೆ ನನ್ನ ಹಸ್ಬೆಂಡ್ಗೆ ಒಂದು ಹ್ಯಾಬಿಟ್ ಏನಿದೆ ಅಂದರೆ, ಎಲ್ಲಾದರೂ ಹೋಗಬೇಕು ಅಂದರೆ ಯಾವ್ದಾರ ಪ್ಲೇಸ್ಗೆ ಹೋಗಬೇಕಂದ್ರೆ ಹೋಗೋ ಮುಂಚೆ ನಾವು ಅದರದ್ದು ಏನು ಫುಲ್ ರಿಸರ್ಚ್ ಮಾಡ್ತೀವಿ. ಸೊ ಜೊತೆಗೆ ಬೇರೆಯವರು ಏನು ರಿವ್ಯೂಸ್ ಹಾಕಿದ್ದಾರೆ, ಬೇರೆಯವರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅದನ್ನೆಲ್ಲ ತುಂಬ ಜಾಸ್ತಿ ನೋಡಿ ಡಿಸೈಡ್ ಮಾಡಿಕೊಂಡು ಹೋಗೋದು. ಸೊ ಅದೇ ರೀತಿ ಆ್ಯಂಡ್ ನಾವು ನೋಡಿದಾಗ ಕನ್ನಡದಲ್ಲಿ ವೀಡಿಯೋಸ್ ತುಂಬ ಕಡಿಮೆ ಇತ್ತು, ಅದಕ್ಕೆ ವಿ ಥಾಟ್ ಯಾಕೆ ಟ್ರೈ ಮಾಡಬಾರ್ದು ಅಂತ. ಆ್ಯಂಡ್ ಈಗಾಗಲೇ ನಾನು ಒಂದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್, ನಾನು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಎಸ್ಪೆಷಲಿ ಫ್ರಮ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಫ್ಯಾಮಿಲಿ ಅಂತೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಥಾಟ್ ವೈ ನಾಟ್ ಕಂಟಿನ್ಯೂ. ಸೊ ಇನ್ಮೇಲೆ ಸ್ವಲ್ಪ ಸೀರಿಯಸ್ ಆಗಿ ಯೂಟ್ಯೂಬ್ನ ಕನ್ಸಿಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿರುವಾಗ ನನ್ನ ಇಂಟ್ರೊಡಕ್ಷನ್ ನಿಮಗೆ ಮಾಡಿಕೊಡೋದು ನೆಸೆಸಿಟಿ ಅಂತ ಅನ್ನಿಸ್ತು. ಈ ಚಾನಲಲ್ಲಿ ನಾನು ಮೋಸ್ಟ್ಲಿ ನನ್ನ ಲೈಫ್ ಸ್ಟೈಲ್ ಅಂದರೆ ನನ್ನ ರೊಟೀನ್ ಇರ್ಬೋದು, ಮಾರ್ನಿಂಗ್ ರೊಟೀನ್, ನೈಟ್ ರೊಟೀನ್, ಡೈಲಿ ರೊಟೀನ್ಸ್ ಅಥವಾ ನನ್ನ ಸ್ಕಿನ್ ಕೇರ್ ರೊಟೀನ್, ಮೇಕಪ್, ಆ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಅದು ಬಿಟ್ಟರೆ ನಾನು ಹೇಳ್ದಂಗೆ ನಾವು ಯೂಶ್ವಲಿ ವೆಕೇಷನ್ಗೆ ಹೋಗ್ತಾ ಇರ್ತೀವಿ, ನಾನು ನನ್ನ ಹಸ್ಬೆಂಡ್. ಎವ್ರಿ ಫ್ಯೂ ಮಂತ್ಸ್ ಬೇರೆ ಬೇರೆ ಪ್ಲೇಸಸ್ ಹೋಗ್ತೀವಿ. ಸೊ ಅದರ ವ್ಲಾಗ್ ಇರುತ್ತೆ, ಅದರ ರೆಕಮೆಂಡೇಷನ್ ರಿವ್ಯೂಸ್ ಇರುತ್ತೆ. ಅದಾದ ನಂತರ ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ. ಸೊ ಕುಕಿಂಗ್ ನಾನು ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ಅಂದರೆ ಅಡುಗೆ. ಸೊ ಆದಷ್ಟು ರೆಸಿಪೀಸ್ನ ಟ್ರೈ ಮಾಡ್ತಾ ಇರ್ತೀನಿ, ಬೇರೆ ಕಡೆಯಿಂದ ರೆಸಿಪೀಸ್ ಕಲ್ತ್ಕೊತೀನಿ, ಅದು ಟ್ರೈ ಮಾಡ್ತಾ ಇರ್ತೀನಿ. ಸೊ ಡೆಫಿನೆಟಾಗಿ ರೆಸಿಪೀಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಕಂಟೆಂಟ್ಗೇನು ಪ್ರಾಬ್ಲಮ್ ಆಗಲ್ಲ, ಅಂದರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ ನನ್ನ ಹತ್ರ. ಅದು ಬಿಟ್ಟು ನಿಮಗೆ ಏನು ಬೇಕಾಗುತ್ತೆ ಅಥವಾ ನಿಮ್ಗೆ ಏನು ಇಷ್ಟ ಆಗುತ್ತೆ ಅಂತ ನನಗಿನ್ನೂ ಸ್ವಲ್ಪ ಐಡಿಯಾ ಬಂದಿಲ್ಲ. ಸೊ ನಿಮಗೇನಾದರೂ ಸ್ಪೆಸಿಫಿಕ್ ಏನೋ ರಿಕ್ವೆಸ್ಟ್ ಇದ್ರೆ, ರೆಕಮೆಂಡೇಷನ್ಸ್ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಸೊ ದ್ಯಾಟ್ ನಾನು ನನ್ನ ಕಂಟೆಂಟ್ನ ಇಂಪ್ರೂವ್ ಮಾಡ್ಕೋಬೋದು. ಅದು ಬಿಟ್ಟು ಐ ಡೋಂಟ್ ಥಿಂಕ್ ಅಂದರೆ ಇನ್ನೇನು ಸ್ಪೆಸಿಫಿಕ್ಲಿ ಹೇಳೋ ನೆಸೆಸಿಟಿ ಇದೆ ಅಂತ. ಬಟ್ ಐ ಹೋಪ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ನೀವು ರಿಲೇಟ್ ಮಾಡ್ಕೋಬೋದು ಅದಕ್ಕೆ ಅಂತ. ಆ್ಯಂಡ್ ಆದಷ್ಟು ನಾನು ಕನ್ನಡದಲ್ಲೇ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಕನ್ನಡದಲ್ಲೇ ವೀಡಿಯೋಸ್ ಮಾಡೋದು. ಅಲ್ಲಿ ಇಲ್ಲಿ ಸ್ವಲ್ಪ ಇಂಗ್ಲೀಷ್ ಬಂದ್ಬಿಡುತ್ತೆ, ಅದು ಹಾಳು ಅಭ್ಯಾಸ, ಏನು ಮಾಡೋಕ್ಕಾಗಲ್ಲ. ಸೊ ಐ ಆಮ್ ಟ್ರೈಯಿಂಗ್ ಅಂದರೆ ನಾನು ತುಂಬ ಕಲಿತಾ ಇದ್ದೀನಿ ಆದಷ್ಟು ಕನ್ನಡದಲ್ಲೇ ಮಾತಾಡೋದಕ್ಕೆ. ಸೊ ಹೋಪ್ಫುಲಿ ಈ ರೀತಿ ಇನ್ನಷ್ಟು ನನ್ನ ಕನ್ನಡ ಇಂಪ್ರೂವ್ ಆಗುತ್ತೆ ಅಂತ. ಐ ಥಿಂಕ್ ಅಷ್ಟೇ. ನಿಮಗೇನಾದರೂ ನನ್ನ ವೀಡಿಯೋಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ, ಸೊ ದ್ಯಾಟ್ ನಿಮಗೆ ನನ್ನ ವೀಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೋಪ್ಫುಲಿ ನಮ್ಮ ಕಮ್ಯುನಿಟಿ ಬಿಲ್ಡಪ್ ಮಾಡ್ಕೊಳ್ಳೋಣ, ಸಖತ್ ಮಜಾ ಮಾಡೋಣ.